ನಮಸ್ತೆ ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಇವತ್ತು ಎಲಿಮಿನೇಷನ್ ಡೇ. ನಾಮಿನೇಟ್ ಆಗಿರೋ ಸ್ಪರ್ಧಿಗಳಲ್ಲಿ ಇವತ್ತು ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ತಿಳ್ಕೊಳ್ಳೋ ದಿನ. ಅದರಲ್ಲೂ ಇವತ್ತು ವಾರದ ಕತೆ ಕಿಚ್ಚನ ಜೊತೆ. ಕಿಚ್ಚನ ಕ್ಲಾಸ್ ಇವತ್ತು ಯಾರಿಗಿದೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಆದರೆ ಅದು ಹೇಗಿರುತ್ತೆ, ಯಾವ ಮಟ್ಟದಲ್ಲಿರುತ್ತೆ ಅಂತ ನೋಡ್ಬೇಕಂದ್ರೆ ಸ್ಯಾಟರ್ಡೆ ಎಪಿಸೋಡ್ ನೋಡಲೇಬೇಕು. ಹಾಗಾದ್ರೆ ಇವತ್ತು ನಾಮಿನೇಟ್ ಆಗಿರೋರು ಯಾರ್ಯಾರು, ಅದರಲ್ಲಿ ಎಲಿಮಿನೇಟ್ ಆಗೋರು ಯಾರು ಅಂತ ನಾನಿವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾಮಿನೇಟ್ ಆಗಿರೋರು ಯಾರ್ಯಾರು ಅಂತ ನೋಡೋದಾದ್ರೆ, ಗೌತಮಿ ಜಾಧವ್ ಅವರು, ಶಿಶಿರ್ ಶಾಸ್ತ್ರಿ ಅವರು, ಯಮುನಾ ಶ್ರೀನಿಧಿ ಅವರು, ಹಂಸ ಅವರು ಈಗ ಕ್ಯಾಪ್ಟನ್ ಆಗಿದ್ದಾರೆ, ಭವ್ಯಗೌಡ ಅವರು, ಲಾಯರ್ ಜಗದೀಶ್ ಅವರು, ಮಾನಸ್ ಅವರು, ಮೋಕ್ಷಿತಾ ಪೈ ಅವರು ಹಾಗೂ ಚೈತ್ರಾ ಕುಂದಾಪುರ ಅವರು, ಇವರಿಷ್ಟು ಜನದಲ್ಲಿ ಇವತ್ತು ಒಬ್ರು ಎಲಿಮಿನೇಟ್ ಆಗಿ ಆಗ್ತಾರೆ. ಫಸ್ಟ್ ವೀಕ್ ಎಲಿಮಿನೇಷನ್ ಅಂತೂ ಬಿಗ್ ಬಾಸ್ ಸೀಸನ್ ಅಲ್ಲೇ ಯಾವತ್ತೂ ತಪ್ಪಿಸಿಲ್ಲ. ಫಸ್ಟ್ ವೀಕ್ ಒಬ್ರು ಯಾರು ಎಲಿಮಿನೇಟ್ ಆಗಿ ಆಗ್ತಾರೆ. ಆದ್ರೆ ಈ ಸೀಸನ್ ಅಲ್ಲಿ ಅದೇನಾದ್ರು ಮ್ಯಾಜಿಕ್ ಮಾಡಿದ್ರು ಮಾಡಬಹುದು, ಎಲ್ಲರನ್ನೂ ಸೇವ್ ಮಾಡಿದ್ರು ಮಾಡಬಹುದು, ಗೊತ್ತಿಲ್ಲ. ಬಟ್ ಒಬ್ರು ಯಾರು ಎಲಿಮಿನೇಟ್ ಆಗಲೇಬೇಕು ಅಂದ್ರೆ ಅವ್ರು ಯಾರು ಅನ್ನೋದನ್ನ ಹೇಳ್ತೇನೆ. ಮೊದಲನೇದಾಗಿ ಗೌತಮಿ ಜಾಧವ್ ಅವರು ನನ್ನ ಪ್ರಕಾರ ಈ ವಾರ ಎಲಿಮಿನೇಟ್ ಆಗಲ್ಲ. ಅವರು ಆಕ್ಟಿವ್ ಆಗಿದ್ರು ಮತ್ತೆ ಅವ್ರಿಗೆ ಫ್ಯಾನ್ ಫಾಲೋವರ್ಸ್ ಕೂಡ ತುಂಬಾ ಜನ ಇರೋದ್ರಿಂದ ಅವರು ಈ ವಾರ ಎಲಿಮಿನೇಟ್ ಆಗೋದು ನನ್ನ ಪ್ರಕಾರ ಡೌಟ್. ಅವರು ಮುಂದುವರಿತಾರೆ. ಇನ್ನು ಶಿಶಿರ್ ಶಾಸ್ತ್ರಿ ಅವರು, ಅವರು ಕೂಡ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಇದ್ದಾರೆ, ಹಾಗೆ ನರಕದಲ್ಲಿದ್ದಂಥವ್ರು, ಹಾಗೆ ತುಂಬಾ ಆಕ್ಟಿವ್ ಆಗಿದ್ರು, ಪೈಪೋಟಿ ಕೊಟ್ರು, ಟಾಸ್ಕ್ ಎಲ್ಲ ಚೆನ್ನಾಗಿ ಆಡಿದ್ರು, ಅವರು ಕೂಡ ಈ ವಾರ ಎಲಿಮಿನೇಟ್ ಆಗೋದಿಲ್ಲ. ಇನ್ನು ಯಮುನಾ ಶ್ರೀನಿಧಿ ಅವರು, ಇವರು ಸ್ವಲ್ಪ ಡೌಟ್ ಅಲ್ಲಿದ್ದಾರೆ. ಯಮುನಾ ಶ್ರೀನಿಧಿ ಅವ್ರ ಫ್ಯಾನ್ ಫಾಲೋವರ್ಸ್ ಎಷ್ಟಿದೆಯೋ ಹೇಗಿದೆಯೋ, ಬಿಗ್ ಬಾಸ್ ಬಂದ ಮೇಲೆ ಅದು ಹೆಚ್ಚಿಗೆ ಆಗಿದೆಯೋ ಇಷ್ಟ ಆಗಿದೆಯೋ ಅವರು ಅನ್ನೋದು ಗೊತ್ತಿಲ್ಲ. ಆದ್ರೆ ಕಮೆಂಟ್ಸ್ ನೋಡಿದ್ರೆ ಯಮುನಾ ಶ್ರೀನಿಧಿ ಅವ್ರಿಗೆ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಆಗಿರೋದು ಡೌಟ್. ಯಾಕಂದ್ರೆ ಕಮೆಂಟ್ಸ್ ಅಲ್ಲಿ ಅಷ್ಟೊಂದು ಒಳ್ಳೆ ಕಮೆಂಟ್ಸ್ ಯಮುನಾ ಶ್ರೀನಿಧಿ ಅವ್ರಿಗೆ ಬರ್ತಾ ಇಲ್ಲ. ಇವರು ಎಲಿಮಿನೇಟ್ ಆಗಬೇಕು, ಇವರು ವಾಯ್ಸ್ ಕೇಳಕ್ಕಾಗ್ತಾ ಇಲ್ಲ, ಇವರು ಆರ್ಗ್ಯುಮೆಂಟ್ಸ್ ಕೇಳಕ್ಕಾಗ್ತಾ ಇಲ್ಲ ಅಂತೆಲ್ಲ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇರೋದ್ರಿಂದ ಇವರು ಸ್ವಲ್ಪ ಡೇಂಜರ್ ಝೋನ್ ಅಲ್ಲಿದ್ದಾರೆ ಯಮುನಾ ಶ್ರೀನಿಧಿ ಅವರು. ಇನ್ನು ಹಂಸ ಅವರು ಈ ವಾರದ ಫಸ್ಟ್ ಕ್ಯಾಪ್ಟನ್ ಆಗಿರೋರು, ಮೊದಲನೇ ವಾರದ ಕ್ಯಾಪ್ಟನ್ ಆಗಿರುವಂತ ಲೇಡಿ ಕಂಟೆಸ್ಟೆಂಟ್, ಲಾಸ್ಟ್ ಸೀಸನ್ ಅಲ್ಲಿ ಲೇಡಿ ಕಂಟೆಸ್ಟೆಂಟ್ ಕ್ಯಾಪ್ಟನೇ ಆಗಿಲ್ಲ ಅಂತ ಹೇಳಿ ಕೊನೆ ವಾರಗಳಲ್ಲಿ ಲೇಡಿ ಕಂಟೆಸ್ಟೆಂಟ್ ಕ್ಯಾಪ್ಟನ್ ಆಗಿರುವಂತದ್ದು, ಈ ಸೀಸನ್ ಅಲ್ಲಿ ಮೊದಲನೇ ವಾರನೇ ಲೇಡಿ ಕಂಟೆಸ್ಟೆಂಟ್ ಕ್ಯಾಪ್ಟನ್ ಆಗಿರೋದು. ಆದ್ರೆ ಹಂಸ ಅವರು ಈ ವಾರ ಇರ್ತಾರಾ ಇರಲ್ಲ ಅನ್ನೋದೇ ಡೌಟ್. ಹಂಸ ಅವರು ಕೂಡ ಡೇಂಜರ್ ಝೋನ್ ಅಲ್ಲೇ ಇದ್ದಾರೆ. ಅವರು ಕೂಡ ಅಂತ ಮೊದಲನೇ ವಾರದಲ್ಲಿ ಅಂತ ಛಾಪೇನು ಮೂಡಿಸಿಲ್ಲ. ಫ್ಯಾನ್ ಫಾಲೋವರ್ಸ್ ಇರ್ಬೋದು, ಬಟ್ ಬಿಗ್ ಬಾಸ್ ಬಂದ ಮೇಲೆ ಹೇಗಿರ್ತಾರೆ ಅಂತ ನೋಡಿದ್ರ ಮೇಲೆ ಫ್ಯಾನ್ ಫಾಲೋವರ್ಸ್ ಹೆಚ್ಚಿಗೆ ಆಗುವಂಥದ್ದು. ಸೊ ಇವ್ರಿಗೂ ಕೂಡ ನಾವು ಹಂಸ ಅವ್ರಿಗೆ ಓಟ್ ಹಾಕ್ತೀವಿ ಅಂತ ಎಲ್ಲೂ ಕೂಡ ಕಮೆಂಟ್ಸ್ ನೋಡಿಲ್ಲ. ಇವರು ಕಲರ್ಸ್ ಕನ್ನಡದಿಂದ ಬಂದಂಥವ್ರು ಅಲ್ಲ, ಝೀ ಕನ್ನಡದಿಂದ ಬಂದಂಥವ್ರು. ಸೊ ಇವರು ಕೂಡ ಡೇಂಜರ್ ಝೋನ್ ಅಲ್ಲಿದ್ದಾರೆ ನನ್ನ ಪ್ರಕಾರ. ಇನ್ನು ಭವ್ಯಗೌಡ ಅವರು, ಭವ್ಯಗೌಡ ಅವ್ರಿಗೆ ಪ್ಲಸ್ ಪಾಯಿಂಟ್ ಏನಂದ್ರೆ ಇವರು ಕಲರ್ಸ್ ಕನ್ನಡದ ಕುಡಿ, ಹಾಗೆ ಇವ್ರಿಗೆ ಫ್ಯಾನ್ ಫಾಲೋವರ್ಸ್ ಇದ್ದಾರೆ, ಆಕ್ಟಿವ್ ಆಗಿದ್ರು, ಇನ್ನು ಯಂಗ್ಸ್ಟರ್ ಆಗಿರೋದ್ರಿಂದ ಇವರು ಈ ವಾರ ಎಲಿಮಿನೇಟ್ ಆಗೋದಿಲ್ಲ. ನೆಕ್ಸ್ಟ್ ವೀಕ್ಗೆ ಕಂಟಿನ್ಯೂ ಆಗೋದಂತೂ ಗ್ಯಾರಂಟಿ. ಇನ್ನು ಲಾಯರ್ ಜಗದೀಶ್ ಅವರು, ಇವರು ಹೋಗ್ತಾರೆ ಅಂತಾನು ಹೇಳಕ್ಕಾಗಲ್ಲ, ಹೋಗಲ್ಲ ಅಂತಾನು ಹೇಳಕ್ಕಾಗಲ್ಲ. ಯಾಕಂದ್ರೆ ಇವರು ಬಿಗ್ ಬಾಸ್ಗೆ ಬೈಕೊಂಡಿದ್ದಾರೆ, ಶೋನ ನಾನು ಮ್ಯಾನಿಪುಲೇಟ್ ಮಾಡ್ತೀನಿ ಹೊರಗಡೆ ಹೋದ್ಮೇಲೆ, ಇವ್ರ ಬಣ್ಣ ಬಯಲ್ ಮಾಡ್ತೀನಿ ಅಂತೆಲ್ಲ ಧಮಕಿ ಹಾಕಿದ್ದಾರೆ. ಆದ್ರೂ ಈ ವಾರದಲ್ಲಿ ಜಾಸ್ತಿ TRP ಏನಾದ್ರು ಬಂದಿದ್ರೆ ಅದಕ್ಕೆ ಲಾಯರ್ ಜಗದೀಶೇ ಕಾರಣ ಅಂತಾನು ಹೇಳ್ಬೋದು. ಇವರೊಂಥರ ಸೈಕ್ ಆಗಿ ಆಡಿದ್ರು ಇಂಥವ್ರೆ ಬಿಗ್ ಬಾಸ್ಗೆ ಬೇಕಾಗಿರೋದ್ರಿಂದ ಇವ್ರನ್ನು ಕೂಡ ಕಳಿಸೋದು ನನ್ನ ಪ್ರಕಾರ ಡೌಟೆ. ಇವ್ರು ಇದ್ರೆ ಇನ್ನು TRP ಜಾಸ್ತಿ ಆಗತ್ತೆ. ಈ ತರ ಹುಚ್ಚುಚ್ಚಾಗಿ ಸೈಕ್ ಆಗಿ ಆಡೋದ್ರಿಂದ TRP ಜಾಸ್ತಿ ಆಗತ್ತೆ. ಇಂಥವ್ರೆ ಬಿಗ್ ಬಾಸ್ಗೆ ಬೇಕಾಗಿರೋದ್ರಿಂದ ಸೈಲೆಂಟ್ ಆಗಿದ್ದು ಏನೂ ಮಾಡದೆ ಇರೋದ್ಕಿಂತ ಈ ತರ ಏನಾದ್ರು ಮಾಡಿದ್ರೇನೆ ಬಿಗ್ ಬಾಸ್ಗೆ ಒಳ್ಳೇದಲ್ವಾ. ಸೊ ಇವ್ರನ್ನ ಇಟ್ಕೊಂಡ್ರು ಇಟ್ಕೋಬಹುದು, ಇಲ್ಲ ಈಗ ಸುದೀಪ್ ಎದುರುಗಡೆನೆ ಈಗ ಮೊನ್ನೆ ಎಲ್ಲ ಬಿಗ್ ಬಾಸ್ ಅಲ್ಲಿ ಬಾಲ ಬೆಚ್ಚಿದ್ರಲ್ಲ, ಅದೇ ತರ ಬಾಲ ಬೆಚ್ಚಿ ಸುದೀಪ್ಗೆ ಏನಾದ್ರು ಕೋಪ ಬಂದು ಡೈರೆಕ್ಟ್ ಎಲಿಮಿನೇಟ್ ಮಾಡಿದ್ರು ಮಾಡಬಹುದು, ಏನ್ ಬೇಕಾದ್ರೂ ಆಗ್ಬಹುದು. ಅದು ಇವತ್ತಿನ ಎಪಿಸೋಡ್ ಅಲ್ಲಿ ಗೊತ್ತಾಗುತ್ತೆ ಹೇಗೆ ನಡೆಯುತ್ತೆ ಚರ್ಚೆ ಅನ್ನೋದ್ರ ಮುಖಾಂತರ. ಲಾಯರ್ ಜಗದೀಶ್ ಅವರೇನಾದ್ರು ತಣ್ಣಗಾಗಿ ಸುದೀಪ್ಗೆ ಸಾರಿ ಕೇಳ್ಕೊಂಡು ಏನಾದ್ರೂ ಮುಂದುವರೆದ್ರೆ ಶೋ ಅಲ್ಲಿ ಮುಂದುವರಿಬಹುದು. ಇಲ್ಲ ಸುದೀಪ್ ಅವ್ರ ಎದುರುಗಡೆನೂ ಗಾಂಚಲಿ ಮಾಡಿದ್ರೆ ನಾನು ಬಿಗ್ ಬಾಸ್ ನ ಮ್ಯಾನಿಪುಲೇಟ್ ಮಾಡ್ತೀನಿ, ಹೊರಗಡೆ ಹೋದ್ಮೇಲೆ ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ಬಾಲ ಬಿಚ್ಚಿದ್ರೆ ಡೈರೆಕ್ಟ್ ಎಲಿಮಿನೇಟ್ ಆದ್ರೂ ಆಗ್ಬಹುದು, ಏನ್ ಬೇಕಾದ್ರೂ ಆಗ್ಬಹುದು. ಎಪಿಸೋಡ್ ನೋಡ್ಲೇಬೇಕು. ಇವರು ಕೂಡ ಡೇಂಜರ್ ಝೋನ್ ಅಲ್ಲಿದ್ದಾರೆ ಸದ್ಯಕ್ಕೆ. ಇನ್ನು
ಮಾನಸ ಅವರು, ಮಾನಸ ಅವರು ಕೂಡ ನನ್ನ ಪ್ರಕಾರ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ಇವ್ರಿಗೆ ಭಾರಿ ವಿರೋಧ ಆಗಿತ್ತು ಇವರು ಸೆಲೆಕ್ಷನ್ ಆಗಿದ್ದಾಗ. ಲಾಸ್ಟ್ ಇಯರ್ ಗಂಡ ಬಂದಿದ್ರು, ಈ ಸಲ ಹೆಂಡತಿ ಅದೇನು ಮನೆಯವ್ರಿಗೆ ಎಲ್ಲ ಬಿಗ್ ಬಾಸ್ಗೆ ಚಾನ್ಸ್ ಕೊಡ್ತಾ ಇದ್ದೀರಾ, ಬೇರೆಯವ್ರಿಗೆ ಚಾನ್ಸ್ ಕೊಡಿ ಅಂತ ಬಹಳ ವಿರೋಧ ಆಗಿತ್ತು. ಹಾಗೆ ಇವರು ಅಂತ ಕಂಟೆಂಟ್ ಏನು ಕೊಟ್ಟಿಲ್ಲ, ಇವ್ರಿಗೆ ಕಾಮಿಡಿಗೋಸ್ಕರ ಇವ್ರನ್ನ ತಗೊಂಡಿದ್ದು, ಕಾಮಿಡಿ ಕಂಟೆಂಟ್ ಏನು ಇವರಿಂದ ಇದುವರೆಗೂ ಸಿಕ್ಕಲಿಲ್ಲ. ಸೊ ಇವರು ಕೂಡ ಡೇಂಜರ್ ಝೋನ್ ಅಲ್ಲಿದ್ದಾರೆ ಮಾನಸ್ ಅವರು. ಇನ್ನು ಮೋಕ್ಷಿತಾ ಪೈ ಅವರು, ಮೋಕ್ಷಿತಾ ಪೈ ಅವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಹಾಗೆ ಇವ್ರ ಬಗ್ಗೆ ಕೆಲವು ಸುದ್ದಿಗಳು ವೈರಲ್ ಆಗ್ತಾ ಇದೆ. ಮೇಕಪ್ ಇಲ್ಲದೇನು ಹೆಣ್ಮಕ್ಳು ಚೆನ್ನಾಗಿದ್ರೆ ಅದು ಮೋಕ್ಷಿತಾ ಪೈ ಅಂತಾನೆ ಇವ್ರ ಫೋಟೋನ ಸಿಕ್ಕಾಪಟ್ಟೆ ವೈರಲ್ ಮಾಡ್ತಾ ಇದ್ದಾರೆ. ಹಾಗೆ ಸೈಲೆಂಟ್ ಆಗಿದ್ರು ಇವರು ಇಷ್ಟ ಆಗ್ತಾರೆ, ಇವರು ನರಕದಲ್ಲಿ ಇರಬಾರ್ದಾಗಿತ್ತು, ಸ್ವರ್ಗದಲ್ಲಿ ಇರಬೇಕಿತ್ತು, ನರಕನೂ ಇಷ್ಟಪಡ್ತಾ ಇದೀವಿ ಅಂದ್ರೆ ಅದಕ್ಕೆ ಮೋಕ್ಷಿತಾ ಪೈ ಅವರೇ ಕಾರಣ ಅಂತೆಲ್ಲ ಟ್ರೋಲ್ ಪೇಜಸ್ಗಳು ವೈರಲ್ ಮಾಡ್ತಾ ಇದ್ದಾರೆ. ಸೊ ನನ್ನ ಪ್ರಕಾರ ಮೋಕ್ಷಿತಾ ಪೈ ಅವ್ರನ್ನೂ ಇಷ್ಟು ಬೇಗ ಕಳಿಸಲ್ಲ, ಅವ್ರನ್ನ ಮುಂದುವರಿಸ್ತಾರೆ. ಹಾಗೆ ಕೊನೆಯದಾಗಿ ಚೈತ್ರಾ ಕುಂದಾಪುರ ಅವರು, ಅವರಂತೂ ನನ್ನ ಪ್ರಕಾರ ಹೋಗೋದೇ ಇಲ್ಲ. ಯಾಕಂದ್ರೆ ಲಾಸ್ಟ್ ವೀಕ್ ವೈರಲ್ ಆದಂಥವ್ರು, ಟಫ್ ಕಾಂಪಿಟೇಟರು, ಮಾತಲ್ಲೂ ಇವ್ರನ್ನ ಯಾರಿಗೂ ಸೋಲ್ಸಕ್ ಆಗದೆ ಇದ್ದಂಥವ್ರು, ಏನೋ ನೆಗೆಟಿವ್ ಆಗೋ ಪಾಸಿಟಿವ್ ಆಗೋ ಏನೋ ಮನೆಯಲ್ಲಿ ಏನೋ ಮಾಡ್ದಂಥವ್ರು ಚೈತ್ರಾ ಕುಂದಾಪುರ ಅವರು. ಹಾಗೂ ಕ್ಯಾಪ್ಟನ್ಸಿ ಟಾಸ್ಕ್ನು ತುಂಬಾ ಚೆನ್ನಾಗಿ ಮಾಡಿದ್ರು. ಯಾರು ಇವ್ರನ್ನ ಸೆಲೆಕ್ಟ್ ಮಾಡಿಕೊಂಡೆ, ಕೊನೆಯದಾಗಿ ಯಾರು ಇಲ್ಲದೆ ಇದ್ದಾಗ ಐಶ್ವರ್ಯ ಅವರು ಇನ್ನೇನು ಮಾಡೋದು ಅಂತ ಇವ್ರನ್ನ ತಗೊಂಡ್ರು ಕೂಡ ಲಾಸ್ಟ್ ತನಕ ಇದ್ದು ಎಲ್ಲರಿಗೂ ಫೈಟ್ ಕೊಟ್ಟಂತವ್ರು ಚೈತ್ರಾ ಕುಂದಾಪುರ ಅವರು. ಇದನ್ನ ನೋಡಿದ್ರೆ ಇವರು ಟಾಸ್ಕ್ ಅಲ್ಲೂ ತುಂಬಾ ಚೆನ್ನಾಗಿ ಆಡ್ತಾರೆ ಅನ್ಸುತ್ತೆ. ಸೊ ಚೈತ್ರಾ ಕುಂದಾಪುರ ಅವರಂತೂ ಈ ವಾರ ಹೋಗೋದೇ ಇಲ್ಲ, ಅವ್ರನ್ನ ಉಳಿಸ್ಕೋತಾರೆ, ಅವ್ರು ಉಳಿತಾರೆ. ಅವ್ರಿಗೆ ಫ್ಯಾನ್ ಫಾಲೋವರ್ಸು ಇದ್ದಾರೆ, ಹಾಗೆ ಕಮೆಂಟ್ಸ್ಗಳು ಬರ್ತಾ ಇತ್ತು. ಚೈತ್ರಾ ಕುಂದಾಪುರ ಅವರು ಸೂಪರು, ಇಂಥವ್ರು ಬಿಗ್ ಬಾಸ್ ಮನೆಗೆ ಬೇಕು ಅಂತೆಲ್ಲ ಅವ್ರಿಗೆ ಪಾಸಿಟಿವ್ ಆಗಿ ಕಮೆಂಟ್ಸ್ ಬರ್ತಾ ಇತ್ತು. ಇವರು ಸೆಕೆಂಡ್ ಸಂಗೀತಾ ಶೃಂಗೇರಿ ಅವರು ಅಂತಾನು ಕೂಡ ಸಂಗೀತಾ ಶೃಂಗೇರಿ ಅವ್ರಿಗೆ ಹೋಲಿಸ್ಕೊಂಡು ಕೂಡ ಕಮೆಂಟ್ಸ್ ಬರ್ತಾ ಇತ್ತು. ಸೊ ಹೀಗಾಗಿ ಚೈತ್ರಾ ಕುಂದಾಪುರ ಅವರು ಹೋಗೋ ಚಾನ್ಸಸ್ ಕಮ್ಮಿ ಇದೆ, ಅವರಂತೂ ಹೋಗಲ್ಲ. ಹಾಗಾಗಿ ಯಾರ್ಯಾರು ಸೇಫ್ ಝೋನಲ್ಲಿದ್ದಾರೆ ಅಂತ, ಯಾರ್ಯಾರು ಡೇಂಜರ್ ಝೋನಲ್ಲಿದ್ದಾರೆ ಅಂತ ನೋಡೋದಾದ್ರೆ, ಸೇಫ್ ಝೋನಲ್ಲಿರೋರು ಗೌತಮಿ ಜಾಧವ್ ಅವರು, ಶಿಶಿರ್ ಶಾಸ್ತ್ರಿ ಅವರು, ಭವ್ಯ ಗೌಡ ಅವರು, ಮೋಕ್ಷಿತಾ ಪೈ ಅವರು, ಚೈತ್ರಾ ಕುಂದಾಪುರ ಅವರು ಸೇಫ್ ಝೋನಲ್ಲಿದ್ದಾರೆ. ಡೇಂಜರ್ ಝೋನಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡೋದಾದ್ರೆ, ಯಮುನಾ ಅವರು, ಹಂಸ ಅವರು, ಲಾಯರ್ ಜಗದೀಶ್ ಅವರು, ಮಾನಸ ಅವರು. ಸೊ ಇವ್ರ ನಾಲ್ಕು ಜನದಲ್ಲಿ ಒಬ್ರು ಹೋಗೋದಂತೂ ಗ್ಯಾರಂಟಿ. ನನ್ನ ಪ್ರಕಾರ ಹಂಸ ಹಾಗೂ ಮಾನಸ ಇವರಿಬ್ಬರಲ್ಲೇ ಒಬ್ಬರನ್ನ ಆಚೆ ಕಳಿಸ್ಬೋದು ಅನ್ಸುತ್ತೆ. ಮಾನಸ ಅವ್ರಿಗೆ ಸ್ವಲ್ಪ ಕಲರ್ಸ್ ಕನ್ನಡದ ಕುಡಿ ಅನ್ನೋ ಸಂಪತ್ತಿ ಇದ್ದು ಇನ್ನೂ ಒಂದು ವಾರ ಮುಂದೂಡಬೇಕು ಅಂತ ಕಲರ್ಸ್ ಕನ್ನಡದವರು ಬಿಗ್ ಬಾಸ್ ಟೀಮ್ ಅವರು ಅಂದ್ಕೊಂಡ್ರೆ ಅವ್ರು ಉಳಿತಾರೆ. ಸೊ ಹಂಸ ಅವರು ಹೊರಗಡೆ ಹೋಗ್ಬೋದೇನೋ ಅಂತ ಅನ್ಸುತ್ತೆ. ಹಾಗೂ ಈ ವಾರದ ಕ್ಯಾಪ್ಟನ್ ಕೂಡ ಆಗಿ ಹೊರಗಡೆ ಹೋಗಿರೋದ್ರಲ್ಲಿ ಮೊದಲನೇ ಅವರು ಆಗ್ತಾರೆ ಇವರು. ಸೊ ನನ್ನ ಪ್ರಕಾರ ಹಂಸ ಅವ್ರು ಹೋಗ್ಬೋದು ಅನ್ಸುತ್ತೆ. ನಿಮ್ಮ ಪ್ರಕಾರ ಈ ವಾರ ಎಲಿಮಿನೇಟ್ ಆಗೋದು ಯಾರು, ಯಾರು ಈ ವಾರ ಹೋಗ್ಬೋದು ಹೊರಗಡೆ? ಲಾಯರ್ ಜಗದೀಶ್ ಅವ್ರು ಹೋಗ್ಬೋದಾ, ಮಾನಸ್ ಅವ್ರು ಹೋಗ್ಬೋದಾ, ಹಂಸ ಅವ್ರು ಹೋಗ್ಬೋದಾ, ಅಥವಾ ಯಮುನಾ ಅವ್ರು ಹೋಗ್ಬೋದಾ? ಹಾಗೆ ಲಾಯರ್ ಜಗದೀಶ್ ಅವ್ರಿಗೆ ಕ್ಲಾಸ್ ನೋಡಕ್ಕೆ ಯಾರ್ಯಾರು ಕಾಯ್ತಾ ಇದ್ದೀರಾ ಅಂತಾನೂ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ, ಫಾಲೋ ಮಾಡಿದೆ, ನೋಡ್ತಾ ಇದ್ರೆ ದಯವಿಟ್ಟು ಮಾಡಿ. ಧನ್ಯವಾದ.